ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಫೀಕ್ ಅಹಮದ್ ಪರ ಮುಖಂಡ ಜಮೀರ್ ಅಹಮದ್ ಮತಯಾಚನೆ ಮಾಡಿದರು. ಮೇ 12ರಂದು ನಡೆಯುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರು ನಗರ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಹಾಲಿ ಶಾಸಕ ಡಾ ರಫೀಕ್ ಅಹಮದ್ ರವರ ಪರವಾಗಿ ಕಾಂಗ್ರೆಸ್ ಮುಖಂಡ ಜಮೀರ್ ಅಹಮದ್ ರೋಡ್ ಶೋ ನಡೆಸಿದರು. ತುಮಕೂರಿನ ಬಿಜಿಪಾಳ್ಯ ವೃತ್ತದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಲು ಜಮೀರ್ ಅಹಮದ್ ಜೊತೆ ಕಾಂಗ್ರೆಸ್ ಮುಖಂಡರುಗಳು ರೋಡ್ ಶೋ ಆರಂಭಿಸಿದರು. ಅಭ್ಯರ್ಥಿ ಡಾ ರಫೀಕ್ ಅಹಮದ್, ಮಾಜಿ ಶಾಸಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಸ್ ಶಫಿ ಅಹಮದ್, ಪಾಲಿಕೆ ಸದಸ್ಯರುಗಳಾದ ನಯಾಸ್ ಅಹಮದ್, ಮೊಹಮ್ಮದ್ ನದೀಂ ಪಾಷಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ ಸೇರಿದಂತೆ ಪ್ರಮುಖರು ತೆರೆದ ವಾಹನದಲ್ಲಿ ತೆರಳಿ ಮತಯಾಚನೆ ನಡೆಸಿದರು. ಬಿಜಿಪಾಳ್ಯ ವೃತ್ತದಿಂದ ಆರಂಭಗೊಂಡು ಪೂರ್ಹಸ್ ಕಾಲೋನಿ, ಜೈಪುರ, ಹೆಗಡೆ ಕಾಲೋನಿ, ವಿನೋಬ್ ನಗರ, ನಜರಾಬಾದ್ ಸೇರಿದಂತೆ ವಿವಿಧೆಡೆ ಸಂಚರಿಸಿ ಮುಸ್ಲಿಂ ಬಾಂಧವರಲ್ಲಿ ಮತಯಾಚನೆ ಮಾಡಿದರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಕೈಗೊಂಡ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜಮೀರ್ ಅಹಮದ್ ತಿಳಿಸಿ, ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಅಲ್ಪಸಂಖ್ಯಾತರಿಗೆ ಎಲ್ಲಾ ರೀತಿಯ ಸಹಕಾರ ದೊರೆಯಲಿದೆ ಎಂದು ಹೇಳಿದರು. ರೋಡ್ ಶೋ ಸಂದರ್ಭದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಜಮೀರ್ ಅಹಮದ್ ಪರ ಘೋಷಣೆಗಳನ್ನು ಕೂಗಿದರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದ ಪಡೆದರು. ಈ ಬಾರಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತರಲು ಜನರೇ ತೀರ್ಮಾನಿಸಿದ್ದು ಪಕ್ಷದ ಆಡಳಿತ ಖಚಿತ ಎಂದು ರೇವಣ್ಣ ಹೇಳಿದರು. ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಪ್ರತಿ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ವೇಳೆ ಸಿದ್ದಗಂಗಾ ಶ್ರೀಗಳ ಆಶೀರ್ವಾದ ಪಡೆಯುವಂತೆ ಎಚ್ಡಿ ರೇವಣ್ಣ ಈ ಬಾರಿಯೂ ಆಗಮಿಸಿ ಹೊಳೆನರಸೀಪುರ ಕ್ಷೇತ್ರದ ತಮ್ಮ ಗೆಲುವಿಗೆ ಹಾಗೂ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರ ಹಿಡಿಯಲು ಶ್ರೀಗಳ ಆಶೀರ್ವಾದ ಕೋರಿದರು. ರಾಷ್ಟೀಯ ಪಕ್ಷಗಳ ಜನ ವಿರೋಧಿ, ರೈತ ವಿರೋಧಿ ಧೋರಣೆಗಳಿಂದ ರಾಜ್ಯದ ಜನ ಬೇಸತ್ತಿದ್ದಾರೆ. ಈ ಬಾರಿ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತರಲು ಜನರೇ ತೀರ್ಮಾನಿಸಿದ್ದಾರೆ. ಜನರ ತೀರ್ಮಾನದಂತೆ ಜೆಡಿಎಸ್ ಅಧಿಕಾರಕ್ಕೆ ಬಂದು ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವುದು ಖಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದ ಸಮಸ್ಯೆಗಳನ್ನು ರಾಜ್ಯ ನಾಯಕರೇ ಬಗೆಹರಿಸಬೇಕು. ಕೇಂದ್ರ ನಾಯಕರು ತೀರ್ಮಾನ ಮಾಡುವಂತಹ ಪರಿಸ್ಥಿತಿಗೆ ತಂದೊಡ್ಡುವ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ನಡವಳಿಕೆ ಜನ ಬೇಸತ್ತಿದ್ದಾರೆ. ಹಾಗಾಗಿ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಅನ್ನು ಆಯ್ಕೆ ಮಾಡುತ್ತಾರೆ ಎಂದು ಎಚ್ಡಿ ರೇವಣ್ಣ ಹೇಳಿದರು. ಪ್ರತಿ ವಿಧಾನಸಭೆ ಚುನಾವಣೆ ಸ್ಪರ್ಧಿಸಕ್ಕಿಂತ ಮುಂಚೆ ಪರಮ ಪೂಜ್ಯ ಸಿದ್ದಗಂಗಾ ಬುದ್ಧಿಯವ್ರನ್ನ ಆಶೀರ್ವಾದ ತಗೊಂಡು ನಾನು ಅವ್ರನ್ನ ಮತ್ತೆ ಸುತ್ತೂರು ಬುದ್ಧಿಯವರು, ಶೃಂಗೇರಿ ಸ್ವಾಮಿಗಳು ಆಶೀರ್ವಾದ ತಗೊಂಡು ನಾನು ಅದರಿಂದ ಇವತ್ತು ನಂದು ಯೂಸುವೆಲ್ಲ ಸ್ವಾಮಿಗಳು ದೇಹಕ್ಕೆ ನನಗೆ ಅವ್ರದ್ದು ಬಂದಿವೆ ಸುಮಾರು ವರ್ಷದಿಂದ. ನಾನು ನಾಮಿನೇಷನ್ ಮೊನ್ನೆ ಮಾಡಿದೆ, ವಾರದಿಂದ 15 ದಿನದಿಂದ ಬಂದಿದ್ದೆ ಸ್ವಾಮೀಜಿ ಅಂತ. ಇದೆಲ್ಲ ಜೆ ಡಿ ಎಸ್ ಈ ಸರಿ ಜನತೆ ಆಶೀರ್ವಾದ ಇದೆ, ಈ ಸರಿ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದು ಜನತೆ ಆಶೀರ್ವಾದ. ರೈತರ ಇವತ್ತು ಕಳೆದ ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ, ಅದರಿಂದ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಸೀಟ್ ಬರುವಂಥ ಅವಕಾಶ ಇದೆ. ನಮ್ಮ ಕುಮಾರಸ್ವಾಮಿ ಮುಂದಿನ ದಿನದ ಮುಖ್ಯಮಂತ್ರಿ ಆಗುವಂಥ ಮತ್ತೆ ಅವಕಾಶ ಇದೆ. ಪಕ್ಷದ ವಿವಿಧ ಮುಖಂಡರು ಈ ವೇಳೆ ಹಾಜರಿದ್ದರು. ಟಿಕೆಟ್ ವಂಚಿತ ಮುಖಂಡರು ಹತಾಶರಾಗಿದ್ದಾರೆ. ಕೆಲವರು ಬಂಡಾಯವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಕೆಲವರು ತಟಸ್ಥರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸೋತು ಈ ಬಾರಿ ಆಯಾ ಪಕ್ಷದ ಟಿಕೆಟ್ ವಾಂಛಿತರು ಅತಂತ್ರರಾಗಿದ್ದಾರೆ. ಕೆಲ ಮುಖಂಡರು ತಟಸ್ಥರಾದರೆ ಕೆಲವರು ಪಕ್ಷೇತರರಾಗಿ ಸ್ಪರ್ಧಿಸಿ ಬಂಡಾಯ ಕಹಳೆ ಓದಲು ಸಜ್ಜಾಗಿದ್ದಾರೆ. 4 ಅವಧಿಯಲ್ಲಿ ಸತತವಾಗಿ ತುಮಕೂರು ನಗರ ಶಾಸಕರಾಗಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣರು ಟಿಕೆಟ್ ವಾಂಛಿತರಾಗಿ ತೀವ್ರ ನಿರಾಸೆ ಅನುಭವಿಸಿದ್ದಾರೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ತಟಸ್ಥರಾಗಿ ಉಳಿದು ಮುಂದಿನ ಕಾರ್ಯತಂತ್ರದ ಚಿಂತೆಯಲ್ಲಿದ್ದಾರೆ.
ಸೊಗಡು ಶಿವಣ್ಣ ಬಂಡಾಯವಾಗಿ ಸ್ಪರ್ಧಿಸುತ್ತಾರಾ ಇಲ್ಲವೇ ಜೆಡಿಎಸ್ ಸೇರುತ್ತಾರಾ ಎಂಬ ಊಹಾಪೋಹಗಳಿಗೆ ತೆರೆ ಎಳೆಯುವ ಅವರು ಸದ್ಯಕ್ಕೆ ಚುನಾವಣೆಯಿಂದ ದೂರ ಉಳಿದಿದ್ದಾರೆ. ತಮ್ಮ ಬೆಂಬಲಿಗರಿಗೆ ಯಾವ ಸಂದೇಶ ನೀಡಿದ್ದಾರೆ ಎಂಬುದು ನಿಗೂಢವಾಗಿದೆ. ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಗೆಲುವಿಗೆ ಸಹಕರಿಸುವಂತೆ ಮುಖಂಡರು ಮನವಿ ಮಾಡಿದ್ದನ್ನ ಶಿವಣ್ಣ ಒಲವು ತೋರಿಸಿಲ್ಲ. ಈ ನಡುವೆ ಜೆಡಿಎಸ್ ಮುಖಂಡರು ಸೊಗಡು ಶಿವಣ್ಣರನ್ನ ಭೇಟಿ ಮಾಡಿ ಪಕ್ಷ ಸೇರುವಂತೆ ಇಲ್ಲವೇ ಪಕ್ಷ ಬೆಂಬಲಿಸುವಂತೆ ಕೋರಿಕೆ ಸಲ್ಲಿಸಿದ್ದು ಶಿವಣ್ಣ ಮನವಿ ತಿರಸ್ಕರಿಸಿದ್ದಾರೆ. ಬಿಜೆಪಿ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿ ಕಳಿಸಿದ್ದಾರೆ. ಕುಣಿಗಲ್ನಲ್ಲಿ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಆಕ್ರೋಶಗೊಂಡಿದ್ದಾರೆ. ಟಿಕೆಟ್ ತಪ್ಪಲು ಕಾರಣರಾದ ಡಿಕೆ ಶಿವಕುಮಾರ್ ಸಂಸದ ಡಿಕೆ ಸುರೇಶ್ ವಿರುದ್ದ ಸಿಟ್ಟಿಗೆದ್ದಿದ್ದಾರೆ. ಈ ನಾಯಕರು ತಮ್ಮ ಸಂಬಂಧಿ ಡಾ ರಂಗನಾಥ್ಗೆ ಕಾಂಗ್ರೆಸ್ ಟಿಕೆಟ್ ದೊರೆಯಲು ಕಾರಣರಾಗಿದ್ದಾರೆ. ಪಕ್ಷದ ನಾಯಕರೇ ತಮ್ಮ ಬೆನ್ನಿಗೆ ಚೂರಿ ಹಾಕಿದ್ದರು ಎಂದು ಸಿಡಿದೆದ್ದಿರುವ ರಾಮಸ್ವಾಮಿ ಗೌಡರು ಬಂಡಾಯವಾಗಿ ಸ್ಪರ್ಧಿಸಲು ಸಜ್ಜಾಗಿದ್ದಾರೆ. ಸೋಮವಾರ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕಾಂಗ್ರೆಸ್ನಲ್ಲಿ ಇಂತಹುದೇ ಅಸಮಾಧಾನವಿದೆ. ಮಾಜಿ ಶಾಸಕ ಹೆಚ್ ನಿಂಗಪ್ಪರಿಗೆ ಟಿಕೆಟ್ ಕೈತಪ್ಪಲು ಸಂಸದ ಮುದ್ದಹನುಮೇಗೌಡರೇ ಕಾರಣ ಎಂದು ಅಸಮಾಧಾನಗೊಂಡಿದ್ದಾರೆ. ಮುದ್ದಹನುಮೇಗೌಡರು ತಮ್ಮನ್ನ ನಂಬಿಸಿ ಮೋಸ ಮಾಡಿದ್ರು ಎಂದು ನಿಂಗಪ್ಪ ಆಪ್ತರಲ್ಲಿ ಅಳಲು ತೊಡಿಕೊಂಡಿದ್ದಾರೆ. ಕೆಜೆಪಿ ತೊರೆದು ಇತ್ತೀಚೆಗೆ ಕಾಂಗ್ರೆಸ್ ಸೇರಿದ್ದ ರಾಯಸಂದ್ರ ರವಿಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ. ಕ್ಷೇತ್ರದ ಇತರೆ ಆಕಾಂಕ್ಷಿಗಳಿಗೆ ಹೋಲಿಕೆ ಮಾಡಿದರೆ ರವಿಕುಮಾರ್ ಜನಪ್ರಿಯರಲ್ಲ, ಕ್ಷೇತ್ರದ ಸಂಪರ್ಕವಿಲ್ಲ, ಅವರಿಗೆ ಟಿಕೆಟ್ ಕೊಟ್ಟಿರುವುದರ ಹಿಂದೆ ದುರುದ್ದೇಶವಿದೆ ಎಂದು ಹೇಳಿಕೊಂಡಿದ್ದಾರೆ. ಪಕ್ಷೇತರರಾಗಿ ಟಿಕೆಟ್ ಸಿಗದೆ ನಿರಾಶರಾಗಿರುವ ಹೆಚ್ ನಿಂಗಪ್ಪ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ತಟಸ್ಥರಾಗಿರುತ್ತಾರೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸುವುದು ಬೇಡ ಎಂದು ನಿಂಗಪ್ಪರವರ ಬೆಂಬಲಿಗರು ಒತ್ತಡ ಹಾಕಿದ್ದಾರೆ. ಗುಬ್ಬಿ ಕಾಂಗ್ರೆಸ್ನಲ್ಲೂ ಇದೇ ಗೊಂದಲ. ಕಳೆದ ಚುನಾವಣೆಯಲ್ಲಿ ಸೋಲು ಕಂಡಿದ್ದ ಹೊನ್ನಗಿರಿಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿದ, ಕೆ ಕುಮಾರ್ಗೆ ನೀಡಿದ. ಇದರಿಂದ ಸಿಟ್ಟಿಗೆದ್ದಿರುವ ಹೊನ್ನಗಿರಿಗೌಡರ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗೌಡರಿಗೆ ಟಿಕೆಟ್ ತಪ್ಪಲು ಸಂಸದ ಮುದ್ದಹನುಮೇಗೌಡರೇ ಕಾರಣ ಎಂದು ದೂರಿದ್ರು. ಅಸಮಾಧಾನ ಸಹಿಸಿಕೊಂಡಿರುವ ಹೊನ್ನಗಿರಿಗೌಡರು ಈ ಚುನಾವಣೆಯಲ್ಲಿ ನಿರ್ಲಿಪ್ತರಾಗಿದ್ದಾರೆ. ಸ್ಪರ್ಧೆಯೂ ಇಲ್ಲ, ಕಾಂಗ್ರೆಸ್ಗೆ ಬೆಂಬಲವೂ ಇಲ್ಲ ಎನ್ನುವ ಮನೋಭಾವ ಹೊಂದಿದ್ದಾರೆ ಎಂದು ಅವರ ಬೆಂಬಲಿಗರು ಹೇಳಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ನಡೆದರೆ ಮಧುಗಿರಿ ಹಾಗೂ ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಿಕ್ಕರೂ ಅಭ್ಯರ್ಥಿಗಳು ತಿರಸ್ಕರಿಸಿದ್ದಾರೆ. ಮಧುಗಿರಿ ಡಾ ಹುಲಿನಾಯ್ಕರ್, ಶಿರಾಕ್ಕೆ ಬಿಕೆ ಮಂಜುನಾಥ್ ಬಿಜೆಪಿ ಟಿಕೆಟ್ ಪಡೆದಿದ್ದು ಸ್ಪರ್ಧಿಸುವುದಿಲ್ಲ, ಬೇರೆ ಅಭ್ಯರ್ಥಿ ಆಯ್ಕೆ ಮಾಡಿ ಎಂದು ಪಕ್ಷದ ನಾಯಕರಿಗೆ ಹೇಳಿದ್ದಾರೆ. ಮಧುಗಿರಿ ಶಿರಾದಂತೆ ಬಿಜೆಪಿ ಪ್ರಬಲ್ಯವಿದ್ದರೂ ಪಾವಕಾಡ ಕ್ಷೇತ್ರಕ್ಕೆ ಕ್ರೆಡಲ್ ನಿರ್ದೇಶಕರಾಗಿದ್ದ ಬಲರಾಮ್ಗೆ ಬಿಜೆಪಿ ಟಿಕೆಟ್ ದೊರೆಯುತ್ತದೆ ಎನ್ನಲಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಪ್ರಬಲವಾಗಿರುವ ಪಾವಗಾಡದಲ್ಲಿ ಬಲರಾಮ್ ಸ್ಪರ್ಧೆಯಿಂದ ಯಾವ ಪಕ್ಷಕ್ಕೆ ತೊಡಕಾಗಬಹುದು ಎಂಬುದನ್ನು ಕಾದು ನೋಡಬೇಕಿದೆ. ಮಧುಗಿರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಪರ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆ ಮಾಡಿದರು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಎಂವಿ ವೀರಭದ್ರಯ್ಯ ಪರ ಚಿತ್ರನಟ ಹಾಗೂ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆ ಮಾಡಿದರು. ಕುಮಾರ ಪರ್ವ ವಾಹನದಲ್ಲಿ ವೀರಭದ್ರಯ್ಯರೊಂದಿಗೆ ನಿಖಿಲ್ ಮತಯಾಚನೆ ಮಾಡಿ ಜೆಡಿಎಸ್ ಅಧಿಕಾರಕ್ಕೆ ತರುವಂತೆ ಕೋರಿದರು. ಪಟ್ಟಣದ ದಂಡಿನ ಮಾರಮ್ಮ ದೇವಸ್ಥಾನದಿಂದ ತುಮಕೂರು ಗೇಟ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಖಾಸಗಿ ಬಸ್ ನಿಲ್ದಾಣ, ದಂಡೂರು ಬಾಗಿಲು, ಅಂಬೇಡ್ಕರ್ ಪ್ರತಿಮೆ, ಡಬಲ್ ರೋಡ್, ದೃಪತುಂಗ ಸರ್ಕಲ್ನಲ್ಲಿ ಸಾವಿರಾರು ಬೆಂಬಲಿಗರೊಂದಿಗೆ ಮೆರವಣಿಗೆ ಸಾಗಿತು. ಅಲ್ಲದೆ ಯುವಕರು ಬೈಕ್ ರ್ಯಾಲಿ ನಡೆಸಿದರು. ಈ ವೇಳೆ ನಿಖಿಲ್ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರಲಿದೆ, ಮಧುಗಿರಿಯಲ್ಲಿ ವೀರಭದ್ರಯ್ಯ ಅವರ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖಂಡರಾದ ತುಂಗೋಟಿ ರಾಮಣ್ಣ, ಜಗ್ಗಣ್ಣ ಇತರರು ಹಾಜರಿದ್ದರು.
ತುಮಕೂರು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸೋಮವಾರ ನಾಮಪತ್ರ ಸಲ್ಲಿಸುವರು. ಈ ಹಿನ್ನೆಲೆಯಲ್ಲಿ ಮುಖಂಡರು ಸಭೆ ನಡೆಸಿದರು. ತುಮಕೂರು ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುರವರು ಸೋಮವಾರ ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಭಾನುವಾರ ಪೂರ್ವಭಾವಿ ಸಭೆ ನಡೆಯಿತು. ಈ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುರವರನ್ನ ಶತಾಯ ಗತಾಯ ಗೆಲ್ಲಿಸಬೇಕೆಂದು ಸಭೆಯಲ್ಲಿ ಪ್ರಮುಖರು ಮನವಿ ಮಾಡಿಕೊಂಡರು. ನಗರದ ಎಲ್ಲೆಡೆ ಜೆಡಿಎಸ್ಗೆ ಉತ್ತಮ ವಾತಾವರಣ ಕಂಡುಬರುತ್ತಿದ್ದು ಇದರಿಂದಾಗಿ ಗೋವಿಂದರಾಜುರವರು 50,000 ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆಂಬ ವಿಶ್ವಾಸವನ್ನ ಪ್ರಮುಖರು ವ್ಯಕ್ತಪಡಿಸಿದರು. ಸೋಮವಾರದಂದು ನಮ್ಮೆಲ್ಲರ ಸಹಕಾರ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸುತ್ತಿದ್ದು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕೆಂದು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಮನವಿ ಮಾಡಿಕೊಂಡರು. ಸೋಮವಾರ ಬೆಳಗ್ಗೆ ಟೌನ್ಹಾಲ್ ದೃತ್ತದಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿ ನಾಮಪತ್ರ ಸಲ್ಲಿಸಲಾಗುವುದೆಂದು ಗೋವಿಂದರಾಜು ಹೇಳಿದರು. ನಮ್ಮ ನರಸೇಗೌಡರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಎಲ್ಲ ಅವ್ರ ಮನೆಗೆ ಹೋಗಿದ್ದು, ನಾನು ಇಕ್ಕಿಲ್ಗೌಡರು ಎಲ್ಲ ಹೋಗಿದ್ದು, ಅವರು ನಾನು ಪಕ್ಷದ ಪರವಾಗಿ ಮಾಡ್ತೀನಿ, ಪಕ್ಷದ ಪರವಾಗಿ ನಾನು ನಿಂತ್ಕೊಂತೀನಿ ಅಂತ ಹೇಳಿ ಅವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಅವರು ಇಕ್ಕಿಲ್ಗೌಡರು ಮಾತಾಡಿದ್ದಾರೆ, ಕಾಂತರಾಜು ನಮ್ಮ MLC ಅವ್ರ ಜೊತೆನೂ ಮಾತಾಡಿದ್ದಾರೆ. ಅವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ಮಾಡ್ತೀವಿ. ನಾನು ಸಹ ಬೂತ್ ಕಮಿಟಿಗಳನ್ನ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಎಲ್ಲಾ ಕಡೆ 35 ವಾರ್ಡಲ್ಲೂ ಸಾಕಷ್ಟು ಜನರು ನನಗೆ ಬೂತ್ ಕಮಿಟಿಗೆ ಈ ಸಲ ಚೆನ್ನಾಗಿದೆ, ಹೋದ ಸಲ ನಮ್ಗೆ ಟೈಮ್ ಇರಲಿಲ್ಲ. 2-3 ಕಾರಣ ಹಿನ್ನಡೆ ಆಗಕ್ಕೆ ಮೇನ್ 2 ಕಾರಣ. ಒಂದು, ನಾನು ಪಾರ್ಟಿ ಬಂದಾಗ ಬೇರೆ ತರ ಒಂದು ವೇವ್ ಸ್ಟಾರ್ಟ್ ಆಯ್ತು, ಜೊತೆಯಲ್ಲಿ ಸಮಯ 17 ಡಿಸೆಲ್ ಚುನಾವಣೆ ನಾನು ನಿಮ್ಮನ್ನ ಯಾರು ಪರಿಚಯ ಮಾಡ್ಕೊಳಕ್ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಹಿನ್ನಡೆ ಹಾಕಿ 2-3 ಕಾಲದಿಂದ ಹಿನ್ನಡೆ ಆಯ್ತು. ಅದು ನಮ್ದೇ, ಬೇರೆಯವ್ರದಲ್ಲ, ಬೇರೆಯವ್ರ ತಪ್ಪಲ್ಲ, ಅದು ನನ್ನ ತಪ್ಪು. ನಾನು ಯಾರು ಮೀಟ್ ಮಾಡಕ್ಕಾಗಲಿಲ್ಲ ಆ ಚುನಾವಣೆಯಲ್ಲಿ, ಯಾರು ನಾವು ಮನವಿಯನ್ನ ಮಾಡ್ಕೊಳಕ್ಕಾಗಲಿಲ್ಲ. ಮನೆ ಹತ್ರ ಹೋಗಿ ಈ ತರ ಸಭೆಗಳು ಮಾಡಿ ಮನವಿ ಮಾಡಕ್ಕಾಗಲಿಲ್ಲ, ಕೆಲವು ಕಾರಣಗಳಿಂದ ಹಿನ್ನಡೆ ಆಯ್ತು. ಈ ಸರಿ ನಾವು ಪ್ರತಿ ಒಂದು ಕಡೆನೂ ನಾನು ಆಲ್ರೆಡಿ ಕ್ಯಾನ್ವಾಸ್ ಮಾಡಿಸ್ತಾ ಇದ್ದೀನಿ. ನಾಳೆ ನಾಮಿನೇಷನ್ ಆದ್ಮೇಲೆ ನಾನೇ ವಾಲಂಟಿಯರ್ ಆಗಿ ದೊಡ್ಡ ಕ್ಯಾನ್ವಾಸ್ ಮಾಡ್ತೀನಿ. ಜೆಡಿಎಸ್ ಮುಖಂಡರುಗಳಾದ ಡಿಎಚ್ ಜಯರಾಮ್, ಶ್ರೀನಿವಾಸ್ ಪ್ರಸಾದ್, ನರಸಿಂಹರಾಜು, ದಿಲ್ಶಾದ್ ಬೇಗಂ, ನಗರ ಮಹಿಳಾ ಅಧ್ಯಕ್ಷೆ ಲೀಲಾವತಿ, ಕವಿತಾ ಮತ್ತಿತರ ಪ್ರಮುಖರು ಸೇರಿದಂತೆ 100+ ಮಂದಿ ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಮತ್ತೆ ಜೆಡಿಎಸ್ ಗೆಲ್ಲಲಿದೆ ಎಂದು ಶಾಸಕ ಪಿಳ್ಳಾ ಮುನಿಸ್ವಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿ ಮೀಸಲು ಕ್ಷೇತ್ರದಲ್ಲಿ ಎಲ್ಲ ಪಕ್ಷಗಳಲ್ಲಿ ಬಂಡಾಯದ ಬಿಸಿ ಮಾತ್ರ ಜೋರಾಗಿದೆ. ತಾಲೂಕಿನಲ್ಲಿ ಯಾವ ಪಕ್ಷದವರು ಬಂಡಾಯ ಶಮನ ಮಾಡುವ ಕಾರ್ಯಕ್ಕೆ ಮುಂದಾಗಿಲ್ಲ. ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದಿಂದ ಮತ್ತು ಪಕ್ಷೇತರರಾಗಿ ಇಬ್ಬರು ನಾಮಿನೇಷನ್ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡುತ್ತಿದ್ದರೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಾಟಾಗಲಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಳ್ಳಿ ಶಾಸಕ ಪಿಳ್ಳಮನಿ ಶಾಮಪ್ಪ ಮಾತನಾಡಿ, ಪಕ್ಷದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಾನು ಏನು ಕೆಲಸ ಮಾಡಿದ್ದೇನೆ ಎಂಬುದು ನಮಗೆ ಗೊತ್ತಿದೆ. ಕೇವಲ ನೀತಿ ಪಕ್ಷದ ಕೆಲಸಕ್ಕೆ ನಾನು ಯಾವತ್ತೂ ಹಿಂದೆ ಬಿದ್ದಿಲ್ಲ. ರಾಜಕಾರಣದಲ್ಲಿ ಎಲ್ಲೂ ದರ್ಪ ತೋರಿಲ್ಲ. ಒಟ್ಟಾಗಿ ಕೆಲಸ ಮಾಡಿ ಜಾತ್ಯತೀತ ಜನತಾ ದಳ ಗೆಲ್ಲಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಈ ಬಾರಿ ಶಾಸಕ ಪಿಳ್ಳಮನಿ ಶಾಮಪ್ಪ ಗೆಲುವು ನಿಶ್ಚಿತವಾಗಿದೆ. ಕುಮಾರಣ್ಣ ಅವರನ್ನ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡುವುದು ಪ್ರತಿಯೊಬ್ಬರ ಆಸೆಯಾಗಿದೆ ಎಂದು ತಿಳಿಸಿದರು. ಮುಖಾಂತರ ಒಂದು ನಾಮಿನೇಷನ್ ಫೈಲ್ ಅನ್ನು ನಿನ್ನೆ ಮಾಡಿದ್ದೇವೆ. ಅದು ತಮ್ಗೆಲ್ಲರೂ ಗೊತ್ತಿರುವಂತ ವಿಷಯ. ಪ್ರತಿ ಯಾವುದೇ ಚುನಾವಣೆ ಆದ್ರೂ ನಾವು ಈ ಭಾಗದಲ್ಲಿ ಬಂದು ಇದೇ ದೇವಸ್ಥಾನದಲ್ಲಿ, ಬರೀ MLA ಚುನಾವಣೆನಲ್ಲ, ಯಾವುದೇ ಚುನಾವಣೆ ಆದ್ರೂ ಪ್ರಾರಂಭ ಮಾಡೋದು ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ತೀವಿ. ಅದರಂತೆ ಇವತ್ತು ಪ್ರಚಾರ ಪ್ರಾರಂಭಕ್ಕೋಸ್ಕರ ಇಲ್ಲಿ ಮಾಡಿದ್ದೀವಿ. ಪ್ರಚಾರ ಇವತ್ತು ಬರೀ ಒಂದು ದೇವರ ಒಂದು ಪೂಜೆಗೋಸ್ಕರ ಇಲ್ಲಿ ಆಗಮಿಸಿದ್ದೀವಿ. ಇಲ್ಲಿ ಒಂದು 4-5 ಕರಪತ್ರ ನಾವು ವಿತರಣೆ ಮಾಡಿದ್ದೀವಿ. ನಾಳೆಯಿಂದ ಅಧಿಕೃತವಾಗಿ ಒಂದು ಚಾಲನೆ ಕೊಡ್ತೀವಿ. ನಮ್ಮಲ್ಲಿ ಕೆಲವು ಎಲ್ಲರಿಗೂ ಗೊತ್ತಿರುವಂತದ್ದೇ ಅದು, ಮಾಸ್ಕರ್ನ ಬೆಂಗಳೂರು ವಿಧಾನಸೌಧಕ್ಕೆ ಆರಿಸಿ ಕಳಿಸೋದು, ಮೂಲಕ ಕುಮಾರಣ್ಣ ಅವರನ್ನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದು ಒಂದೇ ಒಂದು ಆಸೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಇದೆ. ಅದು ಓಟಾಗಿ ಪರಿವರ್ತನೆ ಆಗಬೇಕು. ದಯಮಾಡಿ ಬಸ್ಸಲ್ಲಿ ಮಾತಾಡ್ತಾರೆ, ಈ ಸಾರಿ ಒಂದ್ಸರಿ ಕುಮಾರಣ್ಣ ಕೊಟ್ಬಿಡ್ಬೇಕು.
ಕೊಟ್ಬಿಡ್ಬೇಕು ಅಂತ ಬಸ್ಸಲ್ಲೂ ಮಾತಾಡ್ತಾರೆ, ಕಾಫಿ ಟೀ ಕುಡಿಯೋ ಕಡೆನೂ ಮಾತಾಡ್ತಾರೆ, ಪ್ರತಿಯೊಂದು ಕಡೆನೂ ಅದೇ ಒಂದು ಸುದ್ದಿ ಆಗಿದೆ. ಅದರಿಂದ ದಯಮಾಡಿ ಎಲ್ಲ ಮುಖಂಡರು ಜವಾಬ್ದಾರಿ ತಗೊಂಡು ನಮ್ದೇ ನಾವೇ ಶಾಸಕರು ನಾವೇ ಅಭ್ಯರ್ಥಿ ಆ ದಿಕ್ಕಿನಲ್ಲಿ ತಾವು ಎಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ನೆನ್ನೆಯಿಂದನೇ ಮುಖಂಡರಾದ ರವೀಂದ್ರ, ವೆಂಕಟೇಗೌಡ, ಭಾಸ್ಕರ್, ಕೇಶವಪ್ಪ, ವೆಂಕಟೇಗೌಡ, ಮುನಿರಾಜು, ಸುರೇಶ್ ಇತರರು ಇದ್ದರು. ಚಿಂತಾಮಣಿ ಕ್ಷೇತ್ರದಿಂದ ಸ್ಪರ್ಧಿಸಲು ಬಿಜೆಪಿ ಟಿಕೆಟ್ ನೀಡದ ಕಾರಣ ಆಕಾಂಕ್ಷಿ ಅರುಣಬಾಬು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎರಡು ವರ್ಷದಿಂದ ಚಿಂತಾಮಣಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಸಂಘಟನೆ ಮಾಡುತ್ತಾ ಪಕ್ಷ ಬೆಳೆಸುವಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದು, ಈಗ ಪ್ರಕಟವಾದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನನ್ನನ್ನು ಕೈಬಿಟ್ಟು ಬೇರೆಯವರಿಗೆ ಟಿಕೆಟ್ ನೀಡಿರುವುದು ತುಂಬಾ ಬೇಸರದ ಸಂಗತಿ. ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಮಾಡಿಕೆರೆ ಅರುಣಬಾಬು ತಿಳಿಸಿದ್ದಾರೆ. ಚಿಂತಾಮಣಿಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನನಗೆ ಅನ್ಯಾಯವಾಗಿರುವ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದು, ವರಿಷ್ಠರು ಎರಡು ದಿನ ಕಾಲಾವಕಾಶ ಕೋರಿದ್ದು ನನಗೆ ಟಿಕೆಟ್ ಸಿಗುವ ಭರವಸೆ ಇದೆ. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದ ಪಕ್ಷದಲ್ಲಿ ನಾನು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಡೆ ತೀರ್ಮಾನ ಮಾಡುವುದಾಗಿ ತಿಳಿಸಿದರು. ನೋಡೋಣ, ಕಾಯ್ದು ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಕಾರ್ಯಕರ್ತರಿಗೆ ಭರವಸೆ ತುಂಬಿಸೋಕೆ ನಾನು ಚಿಂತಾಮಣಿಗೆ ಬಂದಿದ್ದೇನೆ. ಇಲ್ಲ ಅಂತಂದ್ರೆ ಇವತ್ತೇ ಯಾವುದೋ ಒಂದು ನಿರ್ಧಾರ ತಗೊಳ್ತಾ ಇದ್ದೆ. ಎರಡು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಮುರಳೀಧರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಬೆಳಿಗ್ಗೆ ಹೋಗಿದ್ದಾರೆ, ಒಂದು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಸಾಯಂಕಾಲ 5 ಗಂಟೆ ಒಳಗಡೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಂದ ಮೇಲೆ ನನ್ನ ಇಡೀ ಚಿಂತಾಮಣಿ ಕ್ಷೇತ್ರದಲ್ಲಿ ನನ್ನ ಕಾರ್ಯಕರ್ತರನ್ನು ಪ್ರತಿಯೊಂದು ಹಳ್ಳಿಯಿಂದ ಕರೆಸ್ಕೊಡ್ತೀನಿ. ಯಾವ ಥರ ಏನು ನಿರ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ಬೆಂಗಳೂರವರೆಗೂ ಕಳಿಸಿದ್ದಾರೆ. ಅವರು ನಿರ್ಧಾರ, ನನ್ನ ನಿರ್ಧಾರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅಂತಿಮ ನಿರ್ಧಾರ ಸೋಮವಾರ, ಅದಂತೂ ಗ್ಯಾರಂಟಿ. ಚಿಂತಾಮಣಿಯಲ್ಲಿ ಬಾಂಬ್ ಯಾರು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ನೀವು ನೋಡಿರ್ತಕ್ಕಂಥ ವಿಷಯ ನನಗಿನ ದುಃಖ, ನಿಮ್ಗೂ ದುಃಖ ಆಗ್ತಾ ಇದೆ ಪತ್ರಕರ್ತರ ಮಿತ್ರರವರಿಗೆ. ಯಾಕಂದ್ರೆ ಮುಖಂಡರಾದ ಕುರುಬೋರು ರಾಜು, ಗಾಜಲು ಶಿವ, ಮೂರ್ತಿ, ಆನಂದ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.